ಹಲೋ ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹಾಬಿ ಐ ಸ್ವಾಗತ ಇವತ್ತು ನಾನು ಆರಿ ವರ್ಕ್ನಲ್ಲಿ ಬೇಸಿಕ್ ಸ್ಟಿಚ್ನ ತೋರಿಸ್ತಾ ಇದ್ದೀನಿ ನೋಡಿ ನೀಡಲು ಗೋಲ್ಡನ್ ಥ್ರೆಡ್ಡು ಮತ್ತು ಈ ಥರ ಗೋಲ್ಡನ್ ಕಲರ್ ಬೀಡ್ಸು ಮತ್ತು ಗೋಲ್ಡನ್ ಕಲರ್ ಪೈಪ್ನ ತಗೊಂಡಿದ್ದೀನಿ ಇವಾಗ ಮಾಡೋದು ಹೇಗೆ ಅಂತ ನೋಡೋಣ ಹೀಗೆ ಒಂದು ಲೈನಲ್ಲಿ ನಾನು ತೋರಿಸ್ತಾ ಇದ್ದೀನಿ ದಾರಾನ ಹೀಗೆ ಮೇಲ್ ತಗೊಂಡು ನಂತರ ಹೀಗೆ ನೋಡಿ ನೀಡಲ್ ಒಳಗಡೆ ಹೀಗೆ ಪೈಪ್ನ ಹಾಕ್ತಾ ಇದ್ದೀನಿ ಹೀಗೆ ದಾರದೊಳಗಡೆ ಜಾರ್ಸಿ ಹೀಗೆ ಚೈನ್ ಹಾಕ್ತಾ ಇದ್ದೀನಿ ಕೆಳಗಡೆ ದಾರಾನ ಕರೆಕ್ಟಾಗಿ ಗ್ರಿಪ್ಪಾಗಿ ಗ್ರಿಪ್ ಆಗಿ ಹಿಡ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಇವಾಗ ಪೈಪ್ ಆಯಿತು ನೆಕ್ಸ್ಟು ಒಂದು ಗೋಲ್ಡನ್ ಕಲರ್ ಬೀಡ್ಸ್ನ ಹಾಕ್ತಾ ಇದ್ದೀನಿ ಹೀಗೆ ಬೀಡ್ಸ್ ಹಾಕಿ ಮತ್ತೊಂದು ಚೈನ್ ಹಾಕಬೇಕು ನಂತರ ಮತ್ತೊಂದು ಪೈಪ್ ಹಾಕ್ತಾ ಇದ್ದೀನಿ ನೋಡಿ ಹೀಗೆ ಪೈಪ್ ಆದ್ಮೇಲೆ ಮತ್ತೆ ಗೋಲ್ಡನ್ ಕಲರ್ ಬೀಡ್ಸ್ ಹಾಕ್ತಾ ಇದ್ದೀನಿ ಮತ್ತೆ ಪೈಪು ನೋಡಿ ಹೀಗೆ ಕ್ರೋಶದೊಳಗಡೆ ಹೀಗೆ ತಗೊಂಡು ಹೀಗೆ ಚೈನ್ ಹಾಕಬೇಕು ಮತ್ತೆ ಗೋಲ್ಡನ್ ಕಲರ್ ಬೀಡ್ಸ್ ಹಾಕ್ತಾ ಇದೀನಿ ನಾನು ಇವಾಗ ಗೋಲ್ಡನ್ ಕಲರ್ ಥ್ರೆಡ್ ನಲ್ಲಿ ಹಾಕ್ತಾ ಇದ್ದೀನಲ್ಲ ಅದೇ ತರ ನೀವು ಸಿಲ್ಕ್ ಥ್ರೆಡ್ ಎರಡು ಎಳೆ ಮಾಡಿಕೊಂಡು ಹಾಕ್ಬೋದು ನೋಡಿ ಫ್ರೆಂಡ್ಸ್ ಇದೇ ತರ ಫುಲ್ ಲೈನಲ್ಲೂ ಹಾಕ್ತಾ ಹೋಗಬೇಕು ಒಂದು ಪೈಪು ಮತ್ತೊಂದು ಬೀಡ್ಸ್ ಗೋಲ್ಡನ್ ಕಲರ್ ಬೀಡ್ಸು ಮತ್ತೆ ಪೈಪು ಇವಾಗ ಗೋಲ್ಡನ್ ಕಲರ್ ಬೀಡ್ಸ್ ಆಯಿತು ಮತ್ತೆ ಪೈಪ್ ಹಾಕ್ತಾ ಇದ್ದೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಇದೇ ರೀತಿಯಾಗಿ ಫುಲ್ ಲೈನ್ಗೂ ನಾನು ಹಾಕ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಫುಲ್ ಹಾಕಿದ್ಮೇಲೆ ಈ ರೀತಿ ಆಯ್ತು ಇವಾಗ ಲಾಸ್ಟ್ ನಾನು ನಾಟ್ ಹಾಕ್ತಾ ಇದ್ದೀನಿ ನೋಡಿ ದಾರಾನ ಸ್ವಲ್ಪ ಜಾಸ್ತಿ ಎಳ್ಕೊಂಡಿದ್ದೀನಿ ಇವಾಗ ಮತ್ತೊಂದು ಸರಿ ದಾರಾನ ಎಳ್ಕೊಂಡು ಅದ್ರ ಒಳಗಡೆಯಿಂದ ಹೀಗೆ ನೀಡೆನ್ನ ಹಾಕಿ ಜಾಸ್ತಿ ದಾರ ಎಳ್ಕೊಂಡಿರ್ತೀವಲ್ಲ ಕೆಳಗಡೆ ಅದನ್ನ ಎಳ್ಕೊಂಡು ಈ ಥ್ರೆಡ್ನ ಹೀಗೆ ಎಳ್ಕೊಂಡ್ಬಿಟ್ರೆ ನಾಟ್ ಆಗ್ಬಿಡತ್ತ ಈ ಎಕ್ಸ್ಟ್ರಾ ಉಳ್ದಿರತ್ತಲ್ಲ ಅದನ್ನ ಹೀಗೆ ಕೆಳಗಡೆಯಿಂದ ಎಳ್ಕೊಂಡ್ಬಿಟ್ರೆ ಆಯ್ತು ನೋಡಿದ್ರಲ್ವಾ ಫ್ರೆಂಡ್ಸ್ ಆರಿ ವರ್ಕ್ನಲ್ಲಿ ಮತ್ತೊಂದು ರೀತಿಯ ಬೇಸಿಕ್ ಡಿಸೈನ್ನ ಹೇಗೆ ಹಾಕೋದು ಅಂತ ನೀವು ಎಲ್ಲ ಈ ವಿಡಿಯೋ ನೋಡಿ ಟ್ರೈ ಮಾಡಿ ಮತ್ತು ಈ ವಿಡಿಯೋಕ್ಕೆ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ ಹಾಗೂ ಎ ವಿ ಕೆ ಹಾಬಿ ಏಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫ್ರೆಂಡ್ಸ್